ಆತ್ಮಕ್ಕೆ ಶಾಂತಿ. 26ಕ್ಕೆ ಬರ್ತಿದೆ ಆನೆ ನಡೆದಿದೆ ದಾರಿ ಕಂಡ್ರು ಕಟ್ಟಾಕ್ರ ನೋಡೋಣ. ಜನವರಿ 26 ಬಾರಿಸ್ ಹೋಗ್ಲಿ ತುನೈ ಹೋಗ್ಲಿ ಜಾಗ ಬಿಡ್ತಾ ಇರ್ಬೇಕು, ಎಲ್ಲಾ ಸೈಡ್ ಹೋಗ್ತಾ ಇರ್ಬೇಕು. ಯಾಕಂದ್ರೆ ಬಾಸ್ ಬರ್ತಾವ್ರೆ, ಯಾವನ್ನ ನಿಂತ್ಕೊಳ್ಳಂಗಿಲ್ಲ. ಬಾಸ್ ಬರ್ತಾವ್ರೆ, ಅವ್ರ ಮುಂದೆ ನಿಂತ್ಕೋಬೇಕು ಅಂದ್ರೆ ಎರಡು ಬೀಜ ಗಟ್ಟಿಗಿದ್ರೆ ಮಾತ್ರ ಬರ್ರಿ ಅಂತವ್ರು. ಅವನು ಬಾಸ್ ಇಂಡಸ್ಟ್ರಿ ತರ ಹೇಳ್ತಿಲ್ವಾ, ಇಂಡಸ್ಟ್ರಿಲಿ ಬಾಸ್ ತರ ಯಾವನು ಇಲ್ಲ. ಇನ್ನೊಂದು ಒಂದ್ ಸ್ವಲ್ಪ ಬಾಸ್ ಏನೋ ಒಂದ್ ಸ್ವಲ್ಪ ಆಯ್ತು, ಚಪ್ಪಲಿ ಎಸೆಯೋದು ಆ ತರ ಎಲ್ಲ ಆಯ್ತು. ಈ ತರ ಎಲ್ಲ ಮಾತಾಡ್ಬಾರ್ದು ಅಂತ ಹೇಳಿದಾರಲ್ಲ ಸರ್. ಮಾತಾಡೋದವ್ರು ಮೀಡಿಯಾದವ್ರು ಸರ್, ಅವ್ರಿಗೆ ನಿಮ್ ತರ ಸಾವಿರ ಸಾವಿರ ಜನರು ಇರ್ತಾರೆ ಸರ್. ನನ್ನ ಫ್ಯಾನ್ಗಳು ಯಾವತ್ತು ಈ ತರ ಮಾತಾಡಲ್ಲ ಸರ್. ಅವ್ರಿಗೆ ಏನಾದ್ರು ಆದ್ರೆ ನಾವು ಸುಮ್ಮನೆ ಇರ್ತೀವ ಸರ್. ಅವ್ರಿಗೆ ಏನೇ ಆದ್ರೂ ಅವ್ರ ಪ್ರಾಣ ಸರ್, ಅವ್ರಿಗೋಸ್ಕರ ಲಕ್ಷಾಂತರ ಜನ ಸರ್. ಅವ್ರಿಗೆ ಈಗಲೂ ಅವ್ರು ಹೂವನ್ಲಿ ಸರ್, ಯಾವನಾದ್ರು ಬರ್ಲಿ ನಾವ್ ಇರ್ತೀವಿ ಸರ್ ಬಾಸ್ಗೋಸ್ಕರ. ಬಾಸ್ ಏನೇ ಮಾಡ್ಲಿ ಸರ್ ನಾವ್ ಇರ್ತೀವಿ ಸರ್. ಬಾಸ್ ಫ್ಯಾನ್ಸು ಗಲ್ಲಿ ಗಲ್ಲಿಲ್ಲ ಅವ್ರೆ ಸರ್ ಬಾಸ್ ಫ್ಯಾನ್ಸು. ಅವ್ರಿಗೆ ಇರೋ ತರ ಸಂಘ ಯಾವನ್ಗೂ ಇಲ್ಲ ಸರ್. ಹೇಳ್ತಿಲ್ವಾ, ನಾವ್ ಹೇಳೋದೇನಂದ್ರೆ ಇವಾಗ ನಾವು ಅವ್ರ ಫ್ಯಾನ್ ಆಗಿದ್ರು ಕೂಡ ನಾವು ಅಪ್ಪು ಫ್ಯಾನು ಕೂಡ. ಯಾಕಂದ್ರೆ ನಾವು ಅಪ್ಪುಗೂ ತುಂಬಾ ಗೌರವ ಕೊಡ್ತೀವಿ. ಏನಕ್ಕಂದ್ರೆ ಇವಾಗ ಅವ್ರು ಎಸ್ತಿದ್ದಾರೆ ಅಂದ್ಮೇಲೆ ಇವಾಗ ಯಾರೋ ಬೇರೆ ಮಾಡಿರೋ ತಪ್ಪಿಗೆ ನಾವು ಇವಾಗ ಫ್ಯಾನ್ ವಾರ್ ಎಂತಕ್ಕೆ ಅಲ್ವಾ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ ಹೇಳಿದಾರಲ್ವಾ, ಅದಕ್ಕೆ ಎಲ್ಲ ಗೌರವ ಕೊಟ್ಟು ಎಲ್ಲ ಕನ್ನಡ ಇಂಡಸ್ಟ್ರಿ ಕೂಡ ಒಂದೇ ಅನ್ನೋ ತರ ಭಾವನೆಯಿಂದ ಬದುಕಿದ್ರೆ ಈ ಫ್ಯಾನ್ ವಾರ್ಗಳು ಆಗಲ್ಲ, ಏನೂ ಆಗಲ್ಲ. ಆಯ್ತಾ, ಈ ತರ ಖುಷಿಯಾಗಿದ್ದು ಎಲ್ಲ ಕನ್ನಡ ಬರೋ ಕನ್ನಡ ಸಿನಿಮಾಗಳಿಗೆಲ್ಲ ಫುಲ್ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಜೈ ಡಿ ಬಾಸ್. ಜೈ ಡಿ ಬಾಸ್. ಡಿ ಬಾಸ್. ನಮ್ಗೂ ಅವರು ಬಾಸ್, ಡಿನು ಡಿ ಬಾಸ್ ಬಾಸ್. ಹಬ್ಬ ಸಂಕ್ರಾಂತಿ ಬಿಟ್ರೆ ನೆಕ್ಸ್ಟ್ ಜನವರಿ 26 ಹಬ್ಬ ಡಿ ಬಾಸ್ ಎಲ್ಲ ಬರ್ಬೇಕು ಥಿಯೇಟರ್ಗೆ, ಒಂದು ಫಿಲಂ ನೋಡ್ಬೇಕು ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ಬೇಕು ಥಿಯೇಟರ್ಗೆ ಮನೆಗಳ ಸರ್. ಮೂವಿ ಚಂದು ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ, ಸಸ್ಪೆನ್ಸ್ ಇದೆ ಮೂವಿಲಿ. ನಮ್ಮ ಹುಡುಗಂಗ್ ಬಂದಿಲ್ಲ ಗಡ್ಡ, ಮೂವಿ ಸೂಪರ್ ಹಿಟ್ ರಾಮ್ ಗುಡ್ಡ. ಮಿಸ್ ಆಗ್ತಾರೆ ಪೇಪರ್ ಅಲ್ಲಿ ಟಿಕ್ಕು. ಈ ಪಿಕ್ಚರ್ ಸಖತ್ತಾಗಿ ಮಾಡೋ ನಮ್ ಕಾರ್ ದಿಕ್ಕು. ನಮ್ಮ ಹುಡುಗರ ಟೀ ಅಂಗಡಿ ಹಾಕ್ತೀವಿ ಅಡ್ಡ. ಫಸ್ಟ್ ಬಂದ್ ನೋಡಿ ರಾಮ್ ಗಡ್ಡ. ಸರ್ ಕನ್ನಡ ಸಿನಿಮಾ ಸಖತ್ತಾಗಿದೆ, ಯಾಕಂದ್ರೆ ಎಲ್ಲ ಸಿನಿಮಾನು ಮೀಸ್ತಂತ ಇದೆ. ಯಾಕಂದ್ರೆ ಪೊಲೀಸ್ ಮತ್ತೆ ಆಗ್ಲಿ ಕಳ್ದವ್ರು ಆಗಿರ್ಲಿ ಅವರು ಬರೀ ಬ್ಲಡ್ ಅಲ್ಲೇ ತೆಗ್ದವ್ರ ಪಿಕ್ಚರ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಕನ್ನಡ ಚಿತ್ರೀಕರಣ ಮಾತ್ರ ಒಂದು ವೇವಲ್ಲೇ ತಳ್ಕೊಂಡೋಗಿದೆ. ಈಗ ತೆಲುಗುಲಿ ಎಷ್ಟು ಸಸ್ಪೆನ್ಸ್ ಇದೆಯೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಸು ಅವ್ರು ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ, ಕನ್ನಡ ಸಿನಿಮಾನ ಬಂದು ನೋಡಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರಿಗೂ ಹೋಗಿ ಶೇರ್ ಮಾಡಿ ಫಸ್ಟು, ಮೂವಿ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಹೇಳ್ಬೇಕು ಫಸ್ಟು. ಹಾಂ, ಫಸ್ಟು ಚೆನ್ನಾಗಿ ನೋಡ್ಬೇಕು. ನನಗೆ ಇಷ್ಟ ಆಯ್ತು ಅಂದ್ರೆ ಈ ತರ ಇರ್ಬೇಕು ಅಲ್ಟಿಮೇಟ್. ಫಿಲಂ ಹೆಸರು ರಾಮ್ಗಡ ನೋಡ್ತಾ ಇದ್ರೆ ನಮ್ ಬಾಡಿಲಿ ಅರಿಯಾಯ್ತು ಕನ್ನಡ ಬ್ಲಡ್. ಮೂವಿ ಮಸ್ತ್ ಆಗೈತೆ, ಹೀರೋಯಿನ್ ಮಸ್ತ್ ಆಗಿ ಮಾಡಾರೆ, ಹೀರೋನು ಮಸ್ತ್ ಆಗಿ ಮಾಡಾರೆ. ಫಸ್ಟ್ ಆಫ್ ಆಲ್ ಈ ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು ಅಂತ ವಿನಂತಿ. ನಮ್ಮ ಮೂವಿಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ. ಆ ರಕ್ತ ನೋಡ್ಬಿಟ್ಟು ಫುಲ್ ತಲೆ ಸುತ್ತ ಬಂದ್ಬಿಡ್ತು ನನಗೇನೆ, ಆ ಲೆವೆಲ್ಗೆ ಆಗಿದೆ. ಇವಾಗ ಏನಂದ್ರೆ ನಮ್ಮ ಬಾಡಿಲಿ ಅರಿಯೋದು ಕನ್ನಡ ಬ್ಲಡ್ಡು, ಸೂಪರ್ ಆಗಿದೆ ನಮ್ಮ ಕನ್ನಡ ತಕ್ಸ್ ಆಫ್ ರಾಮ್ಗಡ್ಡ. ಇನ್ನೊಂದೇನಂದ್ರೆ ನಮ್ಮ ಹುಡುಗ ಕೇಳ್ತಾ ಇದ್ದ ಅದೇ ಮೂವಿಲಿ, ಏನ್ ನೋಡಿ ಏನ್ ಎಕ್ಸ್ಪೀರಿಯನ್ಸ್ ಏನಪ್ಪ ಇನ್ಸ್ಪಿರೇಷನ್ ಆಯ್ತು ಅಂತ. ನಿಮ್ಮ ಹುಡುಗಿಗೆ ಟೆನ್ನಿಸ್ ಆಡಕ್ ಬರುತ್ತಾ ಅಂತ ಕೇಳ್ದ. ನಾನು ಅದಕ್ಕೆ ಒಂದ್ ಮಾತು ಹೇಳ್ದೆ, ಏನಂತ ಹೇಳ್ದೆ, ಟೆನ್ನಿಸ್ ತಾನಿಯ ಇವಳೇನು ಕಮ್ಮಿ ಬಗ್ಗಿಸಾಟು. ನಾವ್ ಹೇಳ್ತಿಲ್ವಾ ಸಂಕ್ರಾಂತಿಗೆ ಒಳ್ಳೆ ಫಿಲಂ ಅನ್ಕೊಳ್ಳಿ, ಮಸ್ತಾಗಿ ಒಂದ್ ವಾರ ಆಗಿದೆ ಮೂವಿ ಬಂದು, ಆದ್ರೂ ಇಷ್ಟೊಂದು ಕ್ರೌಡ್ ಇದೆ ಅಂದ್ರೆ ತುಂಬಾ ಸಕ್ಕದಾಗಿದೆ ಮೂವಿ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಕಾಂತಾರ ಒಂಥರ ಸೆಪ್ರೇಟ್ ಇದ್ರೆ ಈ ಮೂವಿನೇ ಒಂಥರ ಸಪ್ರೇಟ್. ಅದೇ ರೀತಿ ಪ್ರೀತಿನ ಹೆಂಗ್ ತೋರಿಸಿದ್ದಾರೆ ಅಂದ್ರೆ ತಾಯಿಗೆ ಹೋಲಿಸಿದ್ದಾರೆ ಪ್ರೀತಿನ. ಆಯ್ತಾ, ಪ್ರೀತಿ ಸಕ್ಕದಾಗಿ ತೋರಿಸಿದ್ದಾರೆ.
ಇದ್ದಾರೆ. ಇದನ್ನ ನೋಡಿ ಎಲ್ಲ ಕೈ ಬಿಡ್ಕೊಳಕ್ ಬರ್ತಾರಲ್ಲ ಹುಡುಗ ಹುಡುಗಿರು, ಇದನ್ನ ನೋಡಿ ತುಂಬಾ ಕಲ್ತ್ಕೋಬೇಕಾಗಿದೆ. ಓಕೆನಾ? ನಾವು ವರ್ಸ್ ಹೆಂಗಿರ್ಬೇಕು ಅಂದ್ರೆ ಲವ್ ಮಾಡೋ ಹುಡುಗಿನ ತಾಯಿ ತರ ನೋಡ್ಕೋಬೇಕು, ಆಯ್ತಾ? ತಾಯಿ ತರ ನೋಡ್ಕೊಂಡಿಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡು ನಾಯಿ ತರ ಆಚೆ ಬಿದ್ದಿರ್ಬೇಕು ಇಷ್ಟೇ. ಅಷ್ಟೇನಾ? ಸೂಪರ್ ಸೂಪರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.